ಹುಸಿ ಬಾಂಬ್ ಕರೆ ಹಿಂದೆ ಎಲ್ಲ ನೋಡಿದ್ವಿ, ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ಹುಸಿ ಬಾಂಬ್ ಕರೆ ಒಂದು ಬಂದಿದೆ ಅಂತೆ. ಬೆಂಗಳೂರಿನ ಶಾಲೆಯೊಂದಕ್ಕೆ ಹುಸಿ ಬಾಂಬ್ ಬೆದರಿಕೆ. ಈಗ ಆದರೂ ಕೂಡ ಬಿಡುವುದಿಲ್ಲ, ಚೆಕ್ ಎಲ್ಲ ಮಾಡಬೇಕಲ್ಲ. ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವಂಥ ಖಾಸಗಿ ಶಾಲೆ, ಅನಾಮಧೇಯ ವ್ಯಕ್ತಿಯಿಂದ ಇಮೇಲ್ ಬಂದಿದೆ. ಹಿಂದೆ ಕೂಡ ಇದೇ ರೀತಿಯಾಗಿ ಶಾಲೆಗಳಿಗೆಲ್ಲ ಆಡಳಿತ ಮಂಡಳಿಗೆ ಇಮೇಲನ್ನು ಕಳಿಸ್ತಾ ಇದ್ರು. ಅದಾದ ನಂತರ ಮೇಲ್ ಬಂದ ನಂತರ ಪೊಲೀಸರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ರೆ ಕೊಡಲೇಬೇಕಾಗುತ್ತೆ. ಅದನ್ನು ಅಷ್ಟೊಂದು ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಕೂಡಲೇ ಸ್ಥಳಕ್ಕೆಲ್ಲ ಪೊಲೀಸರು ಬಂದಿದ್ದಾರೆ, ದೌಡಾಯಿಸಿದ್ದಾರೆ, ಮಕ್ಕಳನ್ನು ಹೊರಗೆ ಕಳಿಸಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ಡಾಗ್ ಸ್ಕ್ವಾಡನ್ನು ಕರ್ತಾರೆ. ಅದಾದ ನಂತರ ಮೆಟಲ್ ಡಿಟೆಕ್ಟರ್ಗಳನ್ನೆಲ್ಲ ತರ್ತಾರೆ, ಬಾಂಬ್ ಸ್ಕ್ವಾಡ್ ಬರುತ್ತೆ, ಇವೆಲ್ಲವೂ ಬಂದು ಪರಿಶೀಲನೆಯನ್ನು ಮಾಡ್ತಾರೆ. ಪ್ರತಿಯೊಂದು ಕೂಡ ಇಂಚಿಂಚು ಜಾಗ ಬಿಡದಂಗೆ ಪರಿಶೀಲನೆ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಉಮೇಶ್ಗೆ ಏನು ಬರ್ತಾ ಇದೆ ಹೆಚ್ಚಿನ ಅಪ್ಡೇಟ್ಸ್? ಉಮೇಶ್, ಉಮೇಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಅರುಣ್, ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ NAFL ಸ್ಕೂಲ್ಗೆ ಇವತ್ತು ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿರುವಂತದ್ದು. ಇವತ್ತು 12 ಗಂಟೆ ಸುಮಾರಿಗೆ ಅವರು ಸ್ಕೂಲ್ಗೆ ಮೇಲ್ ಬಂದಿರುತ್ತೆ. ಮೇಲ್ನ ಚೆಕ್ ಮಾಡಿದಂತಹ ವೇಳೆಯಲ್ಲಿ ನಿಮ್ಮ ಸ್ಕೂಲಲ್ಲಿ ಬಾಂಬ್ ಇಟ್ಟಿದ್ದೀವಿ ಅನ್ನೋದೊಂದು ಮೆಸೇಜ್ ಇತ್ತು. ಆ ನಂತರದಲ್ಲಿ ತಕ್ಷಣ ಪೊಲೀಸರಿಗೆ ವಿಚಾರ ತಿಳಿಸ್ತಾರೆ. ಆ ಪೊಲೀಸರು ಮತ್ತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತೆ ಸ್ಥಳೀಯ ಏನು ಶ್ವಾನ ದಳ ಎಲ್ಲರೂ ಕೂಡ ಅಧಿಕಾರಿಗಳು ಬಂದು ಇಡೀ ಸ್ಕೂಲನ್ನ ಪರಿಶೀಲನೆ ಮಾಡಿರುವಂತದ್ದು. ಪರಿಶೀಲನೆ ವೇಳೆಯಲ್ಲಿ ಸ್ಕೂಲ್ನಲ್ಲಿ ಇದ್ದಂಥ ಎಲ್ಲ ಸಿಬ್ಬಂದಿ ಮಕ್ಕಳನ್ನ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಸಂಪೂರ್ಣವಾಗಿ ಇಡೀ ಸ್ಕೂಲನ್ನು ಕೂಡ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅದು ಹುಸಿ ಬಾಂಬ್ ಇದು ಮೆಸೇಜ್ ಅನ್ನೋದು ಈಗ ಕನ್ಫರ್ಮ್ ಆಗಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಕೂಡ ಇಲ್ಲಿ ಏನು ಯಾವ ಮಕ್ಕಳು ಏನು ಗಾಬರಿ ಆಗದಿದ್ದಂತೆ ನಿಗಾ ವಹಿಸಿ ಯಾರಿಗೂ ಕೂಡ ಅಂದರೆ ಪೇರೆಂಟ್ಸ್ಗೆ ಇನ್ನೂ ವಿಚಾರ ತಿಳಿಸಿದಂತೆ ಹೊರಗಡೆ ಕರ್ಕೊಂಬಂದು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಈಗ ಮತ್ತೆ ಮಕ್ಕಳನ್ನೆಲ್ಲ ಒಳಗಡೆ ಬಿಟ್ಟಿರುವಂಥದ್ದು. ಎಂದಿನಂತೆ ಸ್ಕೂಲಲ್ಲಿ ನೀವು ನೋಡ್ಬೋದು ಮಕ್ಕಳು ಎಂದಿನಂತೆ ಆಟ ಆಡ್ತಾ ಇರುವಂಥದ್ದು ಮತ್ತು ಸಿಬ್ಬಂದಿ ಕೂಡ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುವಂಥದ್ದು. ಹಾಗಾಗಿ ಇದು ಹುಸಿಯ ಮೆಸೇಜ್ ಯಾರು ಕಳಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಈ ಥರ ಹುಸಿ ಬಾಂಬ್ ಕರೆಗಳು ಬರುವಂಥದ್ದು ಮೇಲ್ ಬರುವಂಥದ್ದು ಇತ್ತೀಚೆಗೆ ಕಾಮನ್ ಆಗ್ತಾ ಇರುವಂಥದ್ದು. ಸಾಕಷ್ಟು ಸ್ಕೂಲ್ಗಳಿಗೆ ಮೇಲ್ ಕಳಿಸಿರುವಂಥವ್ರು ಅದೇ ಸ್ಕೂಲ್ನ ಸಂಬಂಧಪಟ್ಟ ವಿದ್ಯಾರ್ಥಿಗಳಾಗಿರ್ತಾರೆ ಅಥವಾ ಅಲ್ಲಿನ ಪೋಷಕರಾಗಿರ್ತಾರೆ ಅಥವಾ ಯಾರಾದರೂ ವೈಯಕ್ತಿಕ ವಿಚಾರಕ್ಕೂ ಕೂಡ ಈ ರೀತಿಯಾಗಿ ಮೆಸೇಜ್ ಮಾಡುವಂಥ ಪ್ರವೃತ್ತಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂಥದ್ದು. ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಆರೋಪಿಗಳು ಯಾರು ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಈ ಏನು ಬಂಧನ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಕೆಲವೊಂದು ಪೇರೆಂಟ್ಸ್ಗಳ ಸಮೇತ ಈಗ ವಿಚಾರ ತಿಳಿದ ನಂತರದಲ್ಲಿ ಆ ಸ್ಕೂಲ್ ಬಳಿ ಬಂದಿರುವಂಥದ್ದು. ಬಹುತೇಕ ಈಗ ಬಂದಂಥ ವೇಳೆಯಲ್ಲಿ ಯಾರೊಬ್ಬರು ಕೂಡ ಅಧಿಕಾರಿಗಳಿಲ್ಲ ಮತ್ತು ಯಾವುದೇ ರೀತಿಯ ಗಾಬರಿಯಾಗುವಂಥ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ಕಾಣ್ತಾ ಇಲ್ಲ. ಸಾಮಾನ್ಯವಾಗಿ ಆ ಸ್ಕೂಲಲ್ಲಿ ಏನು ಹಿಂದೆ ಏನು ಪರಿಸ್ಥಿತಿ ಇತ್ತು ಇದೇ ಇವತ್ತು ಕೂಡ ಅದೇ ರೀತಿ ಇರುವಂಥದ್ದು. ಇಲ್ಲೊಬ್ಬರು ಪೇರೆಂಟ್ಸ್ ಕೂಡ ಇದ್ದಾರೆ. ಸರ್, ಈಗ ಈ ಸ್ಕೂಲಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಅನ್ನೋ ಮಾಹಿತಿ ಇರುವಂಥದ್ದು. ನಿಮ್ಮ ಮಕ್ಕಳೇನು ಇಲ್ಲಿ ಓದ್ತಾ ಇದ್ದಾರೆ? ಹೌದು ಹೌದು, ಓದ್ತಾ ಇದ್ದಾರೆ, ಬಟ್ ಆ ಥರ ಏನು ಇನ್ಫಾರ್ಮೇಷನ್ ಇಲ್ಲ, ಇನ್ಫಾರ್ಮೇಷನ್ ಏನಿಲ್ಲ. ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ಅಲ್ಲಿ ನಮ್ಗೆ ಈಗ ಬಂದಾಗಲೇ ಗೊತ್ತಾಯಿರೋದು, ಮತ್ತೆ ನಮ್ಗೆ ಏನು ಬೇರೆ ಇನ್ಫಾರ್ಮೇಷನ್ ಏನು ಬಂದಿಲ್ಲ. ಈಗ ಮಕ್ಕಳನ್ನ ಕಳಿಸ್ಕೊಟ್ರೆ ಇನ್ನು ಮಕ್ಕಳು ಯಾರು ಕಳಿಸ್ಕೊಟ್ಟಿಲ್ಲ, ಇನ್ನು ಎಲ್ಲ ಒಳಗಡೆ ಇದ್ದಾರೆ. ಒಂದು ಮೇಲ್ ಬಂದಿದೆ ಅಂತ ಸ್ಕೂಲಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಪೊಲೀಸರು ಕೂಡ ಬಂದು ಚೆಕ್ ಮಾಡಿದ್ದಾರೆ, ಸದ್ಯಕ್ಕೆ ಏನು ಆತ ಪರಿಸ್ಥಿತಿ ಕಂಡು ಬಂದಿಲ್ಲ. ನಮಗೇನು ಅಂಥದ್ದೇನು ಅನ್ನಿಸ್ತಾ ಇಲ್ಲ, ಏನೂ ಇದಿಲ್ಲ ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಮಗೆಲ್ಲ ಎಲ್ಲರೂ ಹೇಳಿದ ಪ್ರಕಾರ ನಾವು ಕೇಳ್ತಿದ್ದೀವಿ ಅಷ್ಟೇ. ಓಕೆ, ನಿಮಗೆ ಸ್ಕೂಲಿಂದ ಏನಾದರೂ ಕರೆ ಮಾಡಿ ತಿಳಿಸಿದ್ರಾ ಈ ರೀತಿ? ಏನಿದೆ ಅರುಣ್, ಸ್ಕೂಲಿಂದ ಕೂಡ ಪೋಷಕರಿಗೆ ಯಾವುದೇ ರೀತಿಯ ಮೆಸೇಜ್ ಕೂಡ ಕಳಿಸಿಲ್ಲ ಅಂದರೆ ಅವರೇ ಚೆಕ್ ಮಾಡಿರುವಂಥದ್ದು. ಚೆಕ್ ಮಾಡಿದಂಥ ವೇಳೆಯಲ್ಲಿ ಅದು ಹುಸಿ ಬಾಂಬ್ ಕರೆ ಅಂತ ಮೆಸೇಜ್ ಅಂತ ಗೊತ್ತಾದ ಹಿನ್ನೆಲೆಯಲ್ಲಿ ಎಂದಿನಂತೆ ಸ್ಕೂಲ್ ಕೂಡ ನಡೀತಾ ಇರುವಂಥದ್ದು. ಪೋಷಕರು ಕೂಡ ಈಗ ವಿಚಾರ ತಿಳಿದು ಕೆಲವೊಬ್ಬರು ಇಲ್ಲಿಗೆ ಬರ್ತಾ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.